ದೇವರ ಮತ್ತು ವಿಶ್ವದ ಸತ್ಯಗಳ ರಹಸ್ಯವನ್ನು ಭೇದಿಸಲು ಒಂದೇ ಒಂದು ಅನುಭವವು ಸಾಕಾಗುತ್ತದೆ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಈ ಬೋಧನೆಗೆ ಸಂಬಂಧಪಟ್ಟ ಎರಡು ಪವಾಡಗಳನ್ನು ಈಗ ಕೇಳೋಣ ಮೊದಲನೆಯ ಪವಾಡವು ಮೇಡಕ್ ಜಿಲ್ಲೆಯ ಮುನಿಪಲ್ಲಿ ಗ್ರಾಮದ ಮೊಗದಂಪಲ್ಲಿ ಸಮಸ್ತರವರದು ಅವರು ಹೇಳುತ್ತಾರೆ ನನ್ನ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನು ಪವಾಡಗಳ ಮೂಲಕ ಪರಿಹರಿಸುತ್ತಾ ಸಹಾಯ ಮಾಡುತ್ತಿರುವ ಶ್ರೀ ಅಮ್ಮ ಭಗವಾನರಿಗೆ ನನ್ನ ಪ್ರಾಮಾಣಿಕ ಧನ್ಯವಾದಗಳು ನಮ್ಮ ಕಡಲೆಕಾಯಿಯ ಬೆಳೆಗೆ ಕಾಡುಹಂದಿಗಳು ದಾಳಿ ಮಾಡುತ್ತಿದ್ದವು ಇದರಿಂದಾಗಿ ಸಂಪೂರ್ಣವಾಗಿ ಬೆಳೆಯು ನಾಶವಾಗುತ್ತಿತ್ತು ಆ ಅಸಹಾಯಕ ಸ್ಥಿತಿಯಲ್ಲಿ ನಾನು ಶ್ರೀ ಅಮ್ಮ ಭಗವಾನರಿಗೆ ಶರಣಾದೆ ನಾನು ಒಂದು ಶ್ರೀಮೂರ್ತಿಯನ್ನು ಬೇವಿನ ಮರದ ಒಂದು ಕೊಂಬೆಯ ಮೇಲಿಟ್ಟೆ ಮತ್ತು ಪ್ರತಿದಿನ ಮೂಲಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದೆ ಭಗವಂತನ ರಕ್ಷಣೆಗಾಗಿ ಧನ್ಯವಾದಗಳು ಏಕೆಂದರೆ ಕಾಡು ಹಂದಿಗಳಿಗೆ ಲಾಭದಾಯಕ ಬೆಳೆಯು ನನ್ನ ಕೈ ಸೇರುವ ತನಕ ಬೆಳೆಯನ್ನು ನಾಶ ಮಾಡಲಾಗಲಿಲ್ಲ ನನ್ನ ರಕ್ಷಾ ಕವಚ ಪ್ರದಾತ ಶ್ರೀ ಅಮ್ಮ ಭಗವಾನರಿಗೆ ನನ್ನ ಅನಂತಾನಂತ ಕೃತಜ್ಞತೆಗಳು ಎರಡನೆಯ ಪವಾಡವು ತಮಿಳುನಾಡಿನ ತಿರುಮಯಂನ ಡಾಕ್ಟರ್ ಕಾರ್ತಿಕ್ ರವರದು ಅವರು ಹೇಳುತ್ತಾರೆ ನಾನು ಆರೋಗ್ಯಕರವಲ್ಲದ ಹಾಸ್ಟೆಲ್ನ ಊಟ ಮತ್ತು ಅಲ್ಲಿನ ಅನಾರೋಗ್ಯಕರ ವಾತಾವರಣದಿಂದಾಗಿ ಪ್ರೊರಿಟಿಸ್ ಎಂಬ ಕೆರೆತದ ಚರ್ಮದ ಅಲರ್ಜಿಯ ಕಾಯಿಲೆಯ ಪ್ರಭಾವಕ್ಕೆ ತುತ್ತಾಗಿದ್ದೆ ನನ್ನ ದಂತವೈದ್ಯಶಾಸ್ತ್ರದ ಅಂತಿಮ ವರ್ಷದಲ್ಲಿ ನಾವು ಹಲವಾರು ಔಷಧಿಗಳನ್ನು ಪ್ರಯತ್ನಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ ನಾನು ಸಿಟ್ರಿಜನ್ ಮಾತ್ರೆಯನ್ನು ಪ್ರತಿದಿನವೂ ತೆಗೆದುಕೊಳ್ಳುತ್ತಿದ್ದೆ ಅದು ನನ್ನ ಎಲ್ಲ ಶಕ್ತಿಯನ್ನು ವ್ಯಯಿಸುತ್ತಿತ್ತು ಮತ್ತು ಮಂಪರನ್ನು ತರುತ್ತಿತ್ತು ಕರೆದ ತಿಂಡಿ ಅಥವಾ ಮಸಾಲೆಯುಕ್ತ ಊಟ ಕಾರ್ಬೋಹೈಡ್ರೇಟ್ನ ಆಹಾರ ಹಲವಾರು ತರಕಾರಿಗಳು ಸಿಟ್ರಸ್ ಹಣ್ಣುಗಳು ಮೊದಲಾದವುಗಳನ್ನು ನಾನು ವರ್ಜಿಸಬೇಕಾಗಿತ್ತು ನಾನು ಸಂಪೂರ್ಣವಾಗಿ ಹತಾಶೆಗೆ ಒಳಗಾಗಿದ್ದರಿಂದ ನನಗೆ ಏನೂ ತಿನ್ನಲು ಸೇರುತ್ತಿರಲಿಲ್ಲ ನನ್ನ ಮಾನಸಿಕ ಹಸ್ತವ್ಯಸ್ಥೆಯು ನನ್ನ ದೇಹದ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದ್ದರಿಂದ ನನ್ನ ದೈಹಿಕ ಪ್ರತಿರಕ್ಷಿತ ವ್ಯವಸ್ಥೆಯು ಅಂದರೆ ಇಮ್ಯುನಿಟಿಯು ಇನ್ನಷ್ಟು ದುರ್ಬಲಗೊಂಡಿತು ಕೆರೆತವು ಅಧಿಕವಾಗಿದ್ದುದರಿಂದ ರಾತ್ರಿಗಳು ನಿದ್ರಾರಹಿತವಾಗಿದ್ದವು ಈ ಸ್ಥಿತಿಯು ಒಂದೂವರೆ ವರ್ಷಗಳ ಕಾಲ ಮುಂದುವರಿಯಿತು ನನ್ನ ಉತ್ತಮ ಆರೋಗ್ಯಕ್ಕಾಗಿ ನಮ್ಮ ತಾಯಿಯವರು ವೈದೀಶ್ವರ ಶ್ರೀ ಅಮ್ಮ ಭಗವಾನರಿಗೆ ಪ್ರಾರ್ಥಿಸಿದರು ಅವರು ಏಳು ವಾರಗಳ ಕಾಲ ಆರೋಗ್ಯ ಪೂಜೆಯನ್ನು ಮಾಡಿದರು ಮತ್ತು ಪ್ರತಿ ಬಾರಿಯೂ ನನಗೆ ತೀರ್ಥ ಮತ್ತು ಪ್ರಸಾದವನ್ನು ಕೊಟ್ಟರು ಅವರು ಅಕ್ಷರಶಃ ನೇಮಂಗೆ ಐವತ್ತೇಳು ಬಾರಿ ಹೋಗಿದ್ದರು ಅವರು ಶ್ರೀ ಅಮ್ಮ ಭಗವಾನರ ಮೇಲಿಟ್ಟಿದ್ದ ದೃಢವಾದ ವಿಶ್ವಾಸಕ್ಕೆ ನನ್ನ ಕೃತಜ್ಞತೆಗಳು ಶ್ರೀ ಭಗವಾನರು ನನ್ನ ಪೋಷಕರ ಮೇಲೆ ನನಗಿದ್ದ ತಿರಸ್ಕಾರ ಮತ್ತು ನನ್ನ ಹಿಂದಿನ ಜನ್ಮದ ಕರ್ಮವು ಈ ತೀವ್ರವಾದ ಚರ್ಮದ ಕಾಯಿಲೆಗೆ ಕಾರಣವೆಂದು ತೋರಿಸಿದರು ಶ್ರೀ ಅಮ್ಮ ಭಗವಾನರು ನನ್ನನ್ನು ಕೇವಲ ಏಳು ವಾರಗಳಲ್ಲಿ ಸಂಪೂರ್ಣವಾಗಿ ನನ್ನ ಕಾಯಿಲೆಯಿಂದ ಗುಣಪಡಿಸಿದರು ವಿಶ್ವ ಪ್ರಭುವಿಗೆ ಜಯ